ಲಾಕ್ಡೌನ್ ಸಡಿಲಿಕೆ ಮಾಡಿ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ವಿಟ್ಲದ ಪೇಟೆಯಲ್ಲಿ ನೂರಾರು ಜನ ಅಂಗಡಿ ಮುಂಭಾಗ ಜಮಾಯಿಸಿದ್ದು ವಾಹನ ಸಂಚಾರದಲ್ಲಿ ಅಸ್ತವ್ಯಸ್ತಗೊಂಡಿತ್ತು. ಬೆಳಗಿನಿಂದಲೇ ಚಂದ್ರು ದಿನಸಿ ಮೆಡಿಕಲ್ ತರಕಾರಿ ಅಂಗಡಿಗಳ ಮುಂಭಾಗ ಸರತಿ ಸಾಲಿನಲ್ಲಿ ನಿಲ್ಲಲು ಪ್ರಾರಂಭಿಸಿದ್ರು. ಗ್ರಾಮೀಣ ಭಾಗಕ್ಕೆ ನಿನ್ನೆ ಸಾಮಗ್ರಿ ಸರಬರಾಜು ಮಾಡಿದ್ರು. ಮತ್ತೆ ಹಳ್ಳಿಯ ಚಂದ್ರು ಪೇಟೆಕಡೆ ಆಗಮಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಸಾಮಗ್ರಿ ಖಾಲಿಯಾದ ಹಿನ್ನೆಲೆಯಲ್ಲಿ ಹಳ್ಳಿಯ ಜನ ಪೇಟೆಗೆ ಮುಖ ಮಾಡಿದ್ರು. ಅಂಗಡಿ ತೆರೆಯುವ ಮುನ್ನವೇ ಜನರು ಆಗಮಿಸಿದ್ರು. ಪ್ರತಿಯೊಂದು ಅಂಗಡಿಗಳ ಮುಂಭಾಗ ನೂರು ಮೀಟರ್ನಷ್ಟು ಉದ್ದಕ್ಕೂ ಜನರ ಸರತಿ ಕಾಣುತ್ತಿತ್ತು. ಕೆಲವು ಮಂದಿ ನಿಯಂತ್ರಣ ತಪ್ಪಿ ನಿಲ್ಲುತ್ತಿದ್ದು ಕೆಲವು ಕಡೆಗಳಲ್ಲಿ ನೂಕು ನುಕ್ಕಲು ಉಂಟಾಗಿದ. ವಿಟ್ಲದ ಸಾಲಿತೂರು ಕಾಸರಗೋಡು ಪುತ್ತೂರು ಮಂಗಳೂರು ರಸ್ತೆಯಲ್ಲೂ ಜನರು ಸಾಮಗ್ರಿಗಾಗಿ ಮುಗಿಬಿದ್ದಿದ್ದಾರೆ. ವಿಟ್ಲ ಎಸ್ಐ ವಿನೋದ್ ಕುಮಾರ್ ರೆಡ್ಡಿ ಅವರ ನೇತೃತ್ವದ ತಂಡ ಮುಗಿಬೀಳುತ್ತಿದ್ದಂತೆಯೇ ಜನರಲ್ಲಿ ಮನವಿ ಮಾಡಿದ್ರು. ಪ್ರತಿಯೊಂದು ಅಂಗಡಿಗಳ ಮುಂಭಾಗ ಸಿಬ್ಬಂದಿ ನೇಮಿಸಿ ಜನರ ದಟ್ಟಣೆಯನ್ನ ನಿಯಂತ್ರಿಸಿದ್ರು.